ಮಲ ಮಲ ನಾನೇನು ನಿನ್ ಹಾಗೆ ಶ್ರೀಮಂತನಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ ಅನ್ನೋ ಶ್ರೀಮಂತಿಗೆ ನಿಮ್ಮನೆಯಲ್ಲ. ಅದು ನನ್ನ ಹೆತ್ತವರು ಪುಣ್ಯದ ಫಲ ಮಾಲ. ಖಂಡಿತವಾಗ್ಲೂ ಹೌದು ಶ್ರೀಧರ್, ಅದಕ್ಕೆ ನಾನು ನಿಮ್ಮ ಮನಸಾರ ಮೆಚ್ಚಿರೋದು. ಮಾಲ, ಶ್ರೀರಾಮ ಸೀತಾದೇವಿನ ಹೇಗೆ ನಂಬಿದ್ನು, ನಮ್ಮ ತಂದೆ ನಮ್ಮ ತಾಯಿನ ಹೇಗೆ ನಂಬಿದಾರೋ ಹಾಗೆ ನಾನು ನಿನ್ ನಂಬಿದ್ದೀನಿ. ನಾ ನಂಬಿಲ್ಲಪ್ಪ. ಯಾಕಪ್ಪ ಶ್ರೀಧರ್, ನನ್ನನ್ನೇ ನಿಮಗೆ ಅರ್ಪಿಸ್ಬಿಟ್ಟಿದೆ, ಇನ್ ನಂಬಲ್ಲ ಅನ್ನೋದೇನ್ ಬರ್ತು. ಮಾಲ, ಎಂದೆಂದೂ ನೀನ್ ನನ್ನವಳು. ಮಾಲ, ನಾಳೆ ನಾನು ಊರು ಹೊರಡ್ತೀನಿ. ನಾಳೆನೆ? ಏನ್ ಅಷ್ಟ ಅವಸರ? ತುಂಬಾ ದಿವಸದಿಂದ ತಂದೆ ತಾಯಿಗಳು ನೋಡದೆ ಇರೋದು ಕಣ್ಣಲ್ಲಿ ಕಟ್ಟದಾಗ ಆಗ್ಬಿಟ್ಟಿದೆ. ಮಾಲ, ಹೇಗೂ ನಮ್ಮೂರು ಬಂದೇ ಬರ್ತೀಯಲ್ಲ ನೀನು. ನಾ ಬರೋಲ್ಲ. ಮತ್ ನಾವಿಬ್ರು ನೋಡೋದ? ನಮ್ಮ ಅವ್ವ ನಮ್ಮ ಅಣ್ಣ ಎಲ್ರು ನಿಮ್ಮನ್ನ ನೋಡಕ್ ಬರ್ತಾರೆ, ನಿಮ್ ತಂದೆ ಹತ್ರ ಮಾತಾಡ್ತಾರೆ, ಲಗ್ನ ನಿಶ್ಚಯ ಮಾಡ್ತಾರೆ. ಆಮೇಲೆ ಗೊತ್ತೇ ಇದೆಯಲ್ಲ, ಯಾರು ನೀನು? ತಾತನೇ ಚಿತ್ರಾಂಗದೆ ಎನಗೆ ಪಿತೃವೇ ನೀನನಲ್ ನೀತಿಯ ಮೀರದೆ ಬೇಡುವೆ ಖ್ಯಾತಿಗೆಂದ ಸ್ವಮಂ ಕಟ್ಟಿದೆ ಮನ್ನಿಸಲ್ ಮಗು ನಮಸ್ಕರಿಸಿ ಆಶೀರ್ವಾದಕ್ಕೆ ಕಾರಿದ್ದಾನೆ. ಈ ಹೇಳಿ ನನ್ನ ಮಗನಲ್ಲ. ಸುಭದ್ರೆ, ನಿನ್ನ ಉದರದಲ್ಲಿ ಜನಿಸಿದ ಆ ವೀರ ಅಭಿಮನ್ಯು ಕ್ಷತ್ರಿಯ ಧರ್ಮಾನುಸಾರವಾಗಿ ಚಕ್ರ ವ್ಯೂಹವನ್ನು ಭೇದಿಸಿ ವೀರಾಧಿ ವೀರರನ್ನು ಕೊಂದು ಅವನು ಹತನಾದ. ಅವನು ನನ್ನ ಮಗ. ಈ ಹೇಳಿ ಚಿತ್ರಾಂಗದಿಗೆ ಯಾರಿಂದ ಹುಟ್ಟಿದ ಮಗನು, ಯಾರಿಂದ ಹುಟ್ಟಿದ ಮಗನು? ಅಯ್ಯೋ ಅಮ್ಮ, ಕೇಳಲಾರೆ ಕೇಳಲಾರೆ. ನಿನ್ನ ಅರ್ಜುನನು ಬೇರೊಬ್ಬ ಹೆಣ್ಣರೊಳಗೆ ನಿಂತು ನಿನ್ನನ್ನು ಅವಮಾನ ಪಡಿಸುತ್ತಿರುವುದನ್ನು ನಾನು ಕೇಳಲಾರೆ. ಅರ್ಥ ಸಿದ್ಧನಾದ ಸಮರಕ್ಕೆ ವೀರತ್ವದ ಪೊಗರು ನಿನ್ನಲ್ಲಿ ಎಷ್ಟಡಗಿದೆಯೋ ಅಷ್ಟನ್ನು ನೋಡಿಯೇ ಬಿಡುತ್ತೇನೆ. ಹಾರಿಸುವೆ ರಥಮಂ ತುರಗಮಂ ಕಾರಿಸುವೆ ರುದಿರಮಂ ಸಾರಥಿಯ ಜೀವಮಂ ಏರಿಸುವೆ ಸುರಲೋಕಕ್ಕೆ ಛತ್ರ ಚಾಮರ ಪತಾಕಾಳಿಯಂ ತೂರಿಸುವೆ ಧ್ವಜದೊಳಿಯ ಹನುಮಂತನಂ ಚೀರಿಸುವೆ ಪಾರ್ಥ ನಿನ್ನಯ ಶರೀರಮಂ. ಮರೆತುಬಿಟ್ಟ ಅಂತ ಕಾಣಿಸುತ್ತೆ. ತೋರಿಸುವೆ ಶರಸಂಧಾನವಂ ನಿನ್ನಯ ಶರೀರಮಂ. ತೋರಿಸುವೆ ಎನ್ನ ಶರಸಂಧಾನವಂ ನಿನ್ನಯ ಶರೀರಮಂ. ತೋರಿಸುವೆ ಎನ್ನ ಶರಸಂಧಾನವಂ ಶರೀರಮಂ. ಏನಾಯ್ತು ಏನಾಯ್ತು ಶ್ರೀಧರ್? ಶ್ರೀಧರ್ ಏನಾಯ್ತಪ್ಪ? ಮೊದಲೇ ನಾಟಕ ಸಭಾ ಕಂಪಾಲ್ ಕಾಣುತ್ತೆ, ನಾಳೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನನ್ಗೇನು ಆಗಿಲ್ಲ ಬಿಡಿ ಬಿಡಿ. ನನ್ನ ಏನಾಯ್ತು ರೇ? ಏನಾಯ್ತು, ನಾಟಕ ನಿಂತೋಯ್ತು. ಅಯ್ಯಯ್ಯೋ, ನನ್ನ ಪ್ರವೇಶ ಬರೋಕ್ಕಿಂತ ಮುಂಚೆ ನಾಟಕ ನಿಂತ್ಬಿಟ್ಟಲ್ಲ. ನಂದೊಂದು ಸೀನ್ ನೋಡಿದ್ರೆ ಸಾಕಾಗಿತ್ತು ಜನ, ಇನ್ನೂ ಒಂದ್ ಎರಡು ವಾರ ಜಾಸ್ತಿ ಕೊಡು. ಇದರ ನಾಟಕ ಹಾಳು ಮಾಡ್ಬಿಟ್ಟೆ. ಏನಾದ್ರೂ ಮಗನನ್ನ ಹೆತ್ಕೊಟ್ಟು ನಿಮಗೆ ತುಂಬಾ ದ್ರೋಹ ಮಾಡ್ಬಿಟ್ಟೆ ಅಂದ್ರೆ? ಅಮ್ಮ ಅಮ್ಮ, ಇನ್ನು ಯಾರು ಯಾರಿಗೂ ದ್ರೋಹ ಮಾಡ್ಬೇಕಾಗಿಲ್ಲ. ನಮ್ಮ ಮನೆ ಸುಖ ಶಾಂತಿ ಸಂತೋಷಗಳ ನುಂಗಿ ನೀರು ಕುಡಿದಿದ್ದ ಆ ನಾಟಕದ ಗಮನವನ್ನ ಈ ಊರಿಂದಲೇ ಹೊರಗಚ್ಚಿಬಿಟ್ಟೆ. ಅಯ್ಯೋ ಶ್ರೀಧರ್, ಎಂತ ಕೆಲಸ ಮಾಡ್ಬಿಟ್ಟಿಯೋ? ಒಳ್ಳೆ ಕೆಲಸನೇ ಮಾಡಿ ಬಂದಿದ್ದೀನಪ್ಪ. ಆ ಕಮಲಮ್ಮನ ಖಾತೆಯಲ್ಲಿ ನಿಮ್ಮ ಸಾಲದ ಕಡೆ ನಯ ಪೈಸಾನ ಬಿಡದೆ ತೀರಿಸ್ಬಿಟ್ಟು ಬಂದ್ಬಿಟ್ಟೆ. ಅವಳು ಈ ಊರಿಂದಲೇ ಹೊಟ್ಟು ಹೊತ್ತು. ಶ್ರೀಧರ, ಅವಳು ಯಾರು ಅಂತ ತಿಳಿದೇ ಕಳಿಸ್ಬಿಟ್ಟಿಯಲ್ಲೋ.
ನಿನ್ನ ಹೆತ್ತ ತಾಯಿನ ಹೋಗಕ್ಕೆ ಬಂದಿಯಲ್ಲೋ. ಅಪ್ಪ ಹೆತ್ತ ತಾಯಿ ಏನಂದ್ರೆ ನಿಮ್ ಹೇಳ್ತಾ ಇರೋದು? ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ ಸೀತಾ, ಇವನು ನಮ್ಮ ಸ್ವಂತ ಮಗನಲ್ಲ, ಆ ಕಮಾಮನ ಮಗ. ಅಪ್ಪ ಇದು ನಿಜವೇನಪ್ಪ ಸತ್ಯವೇನಪ್ಪ? ಹೀಗ್ ಬನ್ನಿ, ಹೀಗ್ ಬಾ ಸೀತಾ, ಹೀಗ್ ಬಾ, ಹೀಗ್ ಬಾ. ಈ ರಾಮನ ಸಾಕ್ಷಿಯಾಗಿ, ಈ ರಾಮನ ಸಾಕ್ಷಿಯಾಗಿ ನೀನು ಕಮಲಮ್ಮನ ಮಗ. ಈಗ 20 ವರ್ಷಗಳ ಹಿಂದೆ ಸೀತಾ ಗರ್ಭವತಿಯಾಗಿ ಆಸ್ಪತ್ರೆಯಲ್ಲಿ ಇದ್ದಾಗ. ನರ್ಸ್ ಹೇಗಿದೆ? ದೊಡ್ಡ ಜೀವಕ್ಕೇನು ಆಪತ್ತಿಲ್ಲ. ಮಗು? ಸಾರಿ, ಮಗು ಸತ್ ಹುಟ್ಟಿದೆ. ತಾಯಿ ಮೈ ಮೇಲೆ ಎಚ್ಚರವಿಲ್ಲದೆ ನಿದ್ದೆ ಮಾಡ್ತಿದ್ದಾರೆ. ಕೂತ್ಕೊಳ್ಳಿ, ಇನ್ನೊಂದು ಗಂಟೆ ಆದ್ಮೇಲೆ ನೋಡಿವರಂತೆ. ಮಿಸ್ಟರ್ ರಾಮರಾಯ್ರೆ, ನಾವೇನೋ ಔಷಧಿ ಕೊಡಬಹುದೇ ವಿನ ಆಯುಷ್ ಕೊಡಕ್ಕಾಗುತ್ತೆ ಹೇಳಿ? ನಿಮ್ಮ ಹೆಂಡತಿ ಬದುಕಿರೋದು ನಿಮ್ ಪುಣ್ಯ ಅಂದ್ಕೊಳ್ಳಿ. ಮಿಸ್ಟರ್ ರಾಮರಾಯ್ರೆ, ಇನ್ಮೇಲೆ ನಿಮ್ಮ ಆಕೆಗೆ ಮಕ್ಕಳ ಫಲ ಇಲ್ಲರಿ. ಅವಳಿಗಿದ್ದ ಆಸೆಗೆ ಮಗು ಹೀಗಾಯ್ತು ಅಂತ ತಿಳಿದ್ರೆ ಎದೆ ಹುಡ್ಕೊಂಡು ಸತ್ತು ಹೋಗ್ತಾಳೆ ಸರ್. ಅದಕ್ಕೆ ನೀವು ಯಾರು ಈಗ ಆಕೆ ನೋಡ್ಲೇಬೇಡಿ ಅಂದದ್ದು. ಆಕೆ ಜ್ಞಾನ ಬರೋವಾಗ ಬೇರೆ ಯಾರದ್ದಾದ್ರೂ ಮಗುನ್ ತಂದಿಟ್ಟು ಸ್ವಲ್ಪ ಸುಧಾರಿಸಿ ಚೇತರಿಸಿಕೊಂಡ ಮೇಲೆ. ನಿಜವಾದ ವಿಷಯ ಹೇಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಡಾಕ್ಟರ್, ಡಾಕ್ಟರ್, ಡಾಕ್ಟರ್. ಏನಮ್ಮ ಕಮಲಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟ್ರ್. ಇಲ್ಲಿ ನೋಡಿ, ನನ್ನ ಈ ಮಗು ನಿಮ್ಗೆ ಕೊಟ್ರೆ ಕಾಪಾಡ್ಕೊಳ್ತೀರಾ? ಅಯ್ಯೋ ಅಯ್ಯೋ, ಕುರುಡಲಿಗೆ ಕಣ್ಣು ಕೊಟ್ರೆ ಯಾರು ಬೇಡ ಅಂತಾರಮ್ಮ? ತಗೊಳ್ಳಿ, ನನ್ನ ಈ ಪರಿಸ್ಥಿತಿಲಿ ನನ್ನ ಮಗುನ ಕಾಪಾಡಲ. ನೀನು ಯಾರಮ್ಮ? ಯಾಕಮ್ಮ ನಿನಗೆ ಸ್ಥಿತಿ ಬಂತು? ನನ್ನ ವಿಷಯ ಎಲ್ಲ ಡಾಕ್ಟ್ರಿಗೆ ಚೆನ್ನಾಗಿ ಗೊತ್ತು. ಒಂದು ಹೆಣ್ಣಿನ ವೇದನೆ ಇನ್ನೊಂದು ಹೆಣ್ಣು ನೀಡಲೇಬೇಕಾದ ನೆಮ್ಮದಿ ಅಂತ ಈ ಮಗು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಅಮ್ಮ, ನಿನ್ನವರಾಗಿ ಬಂಧು ಬಳಗ ಯಾರು ಇಲ್ವೇನಮ್ಮ? ಇಲ್ಲ. ಹಾಗಾದ್ರೆ ಆಸ್ಪತ್ರೆ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ತೀಯಮ್ಮ? 4 ಹೆಣ್ಮಕ್ಳಿಗೆ ಸಂಗೀತ ಪಾಠ ಹೇಳ್ಕೊಟ್ಟು ನನ್ನವರ ದಾರಿ ಕಾಯ್ತಾ ಇರ್ತೀನಿ. ಎಲ್ಲಾದ್ರೂ ಯಾಕಮ್ಮ ಹೋಗ್ತೀಯ? ನನ್ನ ನಾಟಕದ ಕಂಪನಿಯಲ್ಲಿ ಇದ್ದು ಬಿಡಮ್ಮ. ಯಾಕಮ್ಮ ಯೋಚನೆ ಮಾಡ್ತೀಯ? ನಮ್ಮ ಕತ್ತಲು ಬಾಳಿಗೆ ಬೆಳಕು ಕೊಟ್ಟ ಮಹಾತಾಯಿ ನೀನು. ಸಹಸ್ರಾರು ದೇವರುಗಳಿಗೆ ಹರಿಕೆ ಹೊತ್ತೆ, ಅವರು ಕೊಡದೇ ಇರೋ ವರಾನ ನೀನು ಕೊಟ್ಟಿದೀಯ. ನೀನು ನನ್ನ ಒಡ ಹುಟ್ಟಿದ ತಂಗಿ ಮಾತ್ರ ಅಲ್ಲ, ನನ್ನ ವಂಶವನ್ನೇ ಉದ್ಧಾರ ಮಾಡಿದ ನನ್ನ ಕುಲದೇವತೆ ಅಂತ ನೀನು ಪೂಜೆ ಮಾಡ್ತೇನೆ. ಅಯ್ಯೋ ಅಣ್ಣ, ಇದೇನ್ ನೀವು ಮಾಡ್ತಿರೋದು? ದಯವಿಟ್ಟು ನೀನು ನನ್ನ ಜೊತೆಯಲ್ಲೇ ಇದ್ದು ಬಿಡಮ್ಮ. ಡಾಕ್ಟರ್ ನೀವಾದ್ರೂ ಹೇಳಬಾರ್ದೆ? ಹೌದು ಕಮಲಮ್ಮ, ಹಾಗೆ ಮಾಡು. ಸರಿ, ಈ ಗುಟ್ಟು ನೀವು ಯಾವಾಗಲೂ ಯಾರ ಹತ್ರನೂ ಹೇಳೋಲ್ಲ ಅಂತ ನನಗೆ ಪ್ರಮಾಣ ಮಾಡಿಕೊಟ್ರೆ, ನೀವೇ ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡು ನಿರಾತಂಕವಾಗಿ ನಿಮ್ಮ ಜೊತೆಲೇ ಇದ್ದು ಬಿಡ್ತೇನೆ. ನಿನ್ನ ಅಣಿಗೂ, ನನ್ನ ಅಣಿಗೂ, ದೇವರ ಅಣಿಗೂ ಈ ಗುಟ್ಟನ್ನು ಯಾರಿಗೂ ಹೇಳೋಲ್ಲಮ್ಮ. ಸರಿ. ತಗೊಳ್ಳಿ ನಿಮ್ಮ ಮಗನ್ನ. ಈ ಗುಟ್ಟನ್ನು ಯಾರಿಗೂ ಹೇಳೋಲ್ಲ, ಈ ಗುಟ್ಟನ್ನು ಯಾರಿಗೂ ಹೇಳೋಲ್ಲ, ಈ ಗುಟ್ಟನ್ನು ಯಾರಿಗೂ ಹೇಳೋಲ್ಲ, ಈ ಗುಟ್ಟನ್ನು ಯಾರಿಗೂ ಹೇಳೋಲ್ಲ. ಆವತ್ತು ಹಾಗೆ ಪ್ರಮಾಣ ಮಾಡಿ ಕೊಟ್ಟ ಮೇಲೆ ನಿನ್ನನ್ನು ತಂದು ಸೀತೆ ಮಾಡ್ಲಿಕ್ಕೆ ಹಾಕಿದೆ. ಹಾಗಾದ್ರೆ ಸೀತರ ನನ್ನ ಮಗನಲ್ಲೇ? ಇಲ್ಲ, ಸೀತರ ನನ್ನ ಮಗನಲ್ಲೇ? ಸೀತಾ, ಸೀತಾ, ಅಮ್ಮ, ಅಮ್ಮ, ನಿನ್ನನ್ನು ನಾನೇ ನನ್ನ ಕೈಯಾರೆ ಕೊಲೆ ಮಾಡ್ದಾಗಾಯ್ತಲ್ಲಮ್ಮ. ಎಲ್ಲಿ ಹೋದ್ಲು, ಏನಾದ್ಲು? ಅಮ್ಮ, ಅಮ್ಮ, ಸೀತಾ, ಅಯ್ಯೋ ಅಯ್ಯೋ ಸೀತಾ, ನಿನ್ನ ಅವಸ್ಥೆ ಹೀಗೂ ಆಗೋಯ್ತೇನೆ ಸೀತಾ. ಸಿದ್ದು ನಿನ್ನ ಪಡೆದದ್ದು ಒಳ್ಳೆ ಸಾರ್ಥಕವಾಯ್ತು ಕಣ, ಚೆನ್ನಾಗಿ ಕೊಟ್ಟೆ ಉಡುಗೊರೆನ. ಅಮ್ಮ, ಶ್ರೀಧರ, ದೇವರು ತಪ್ಪು ಮಾಡಿದ್ರು ಮಾಡಬಹುದು, ನಿಮ್ಮಪ್ಪ ತಪ್ಪು ಮಾಡಾರಲ್ಲ ಕಣು, ಚೆನ್ನಾಗಿ ತಿಳ್ಕೊ. ಇದುವರೆಗೆ ನಾನು ಹಾಗೆ ತಿಳ್ಕೊಂಡಿದ್ದಮ್ಮ.
ಪ್ರತ್ಯಕ್ಷ ಶ್ರೀ ರಾಮಚಂದ್ರ ಮೂರ್ತಿಯೇ ಇವರು ಅಂತ ಹಗಲು ರಾತ್ರಿ ಪೂಜೆ ಮಾಡ್ತಾ ಇದ್ದೆ. ಅದು ತಪ್ಪು ಅಂತ ಈಗ ಅನ್ನಿಸ್ತಾ ಇದೆ. ಏನಂತ ತಪ್ಪು ಕಂಡಿದ್ದೆ ಅವರಲ್ಲಿ? ಸೀತಾ ಸೀತಾ, ಸುಮ್ಮನೆ ಯಾಕ ಅವನ ತೊಂದರೆ ಪಡಿಸ್ತೀವಿ? ಅಯ್ಯೋ ನೀವು ಸುಮ್ಮನೆ ರೀ ಅಂದ್ರೆ, ಅಷ್ಟು ಜನರ ಇದರಲ್ಲಿ ನಮ್ಮ ಮಾನ ಮೂರ್ ಕಾಲದ ಮಾರ್ಬಿಟ್ನಲ್ಲ, ಏನಂತ ತಪ್ಪಿಕೊಂಡಿದ್ನಂತೆ ಇವನು? ಅದ ಹೇಳಿ ಮೊದಲು ಇವನು. ನಾನು ಹೇಳೋದೇನಮ್ಮ, ನಾಟಕದಲ್ಲಿ ಪರದ ಹೇಳಿಯವನು ಬೋರ್ಡ್ ಕಟ್ಟವನು ಮುದ್ರಗೊಂಡು ಊರ್ಗೂರ ಹೇಳ್ತಾ ಇದೆ ಇವ್ರ ಪುಣ್ಯ ಚರಿತ್ರೆನ. ಏನಂದ್ರೆ ಇವ್ನು ಹೇಳ್ತಿರೋದು ಒಂದು ಅರ್ಥವೇ ಆಗ್ತಿಲ್ವಲ್ಲ? ನಿನಗೊಂದು ಅರ್ಥವಾಗದ 20 ವರ್ಷದಿಂದ ನಾಟಕ ಆಡ್ಬಿಟ್ರಮ್ಮ ನಮ್ಮಪ್ಪ, ಈಗ ಹೇಗ್ ಅರ್ಥವಾಗ್ಬೇಕು ನಿನಗೆ? ಸೀತಾ, ನಿನ್ನ ಕೈ ಹೋಳಿಗೆ ಅಂದ್ರೆ ಎಷ್ಟು ತಿಂದ್ರು ಇನ್ನು ತಿಂತಾನೇ ಇರೋಣ ಅನ್ಸುತ್ತೆ ಅಂದ್ರೆ ಸಾಕು, ಆನಂದವಾಗ ಮೈ ಮರೆತು ಇವರೇ ಸಾಕ್ಷಾತ್ ಶ್ರೀ ರಾಮಚಂದ್ರ ಮೂರ್ತಿ ಅಂತ ಅವ್ರ ಕಾಲಿಗೆ ಬಿದ್ದು ನನ್ನ ಜನ್ಮ ಸಾರ್ಥಕವಾಗೋಯ್ತು ಅಂದ್ಕೊಂಡ್ಬಿಡ್ತಿದ್ದೆ ನೀನು. ಅಯ್ಯೋ ನಿನಗೆ ಹೇಗಮ್ಮ ಅರ್ಥವಾಗ್ಬೇಕು ಇವ್ರ ಕೃಷ್ಣಲೀಲೆಗಳು? ಶ್ರೀಧರ ಹೇಳೋ ಮಾತನ್ನ ನೇರವಾಗಿ ಹೇಳು, ನಿನ್ ಒಗಟಿನ ಮಾತುಗಳು ನನ್ನ ಜೀವನೇ ಹಿಂಡ್ತಾ ಇದೆ. ಅದೇನ್ ಮಗಳ? ಆ ಕಮಲಮ್ಮನಿಗೆ ಇವ್ರಿಗೆ ಏನ್ ಸಂಬಂಧ ಕೇಳಮ್ಮ? ಅವ್ರನ್ನೇನ ಕೇಳೋದು? ನನ್ ಕೇಳ, ನಾನ್ ಹೇಳ್ತೀನಿ. ಒಳ್ಳೆವಳಾಗಿರೋಳು, ನಾಟಕದಲ್ಲಿ ಪಾರ್ಟ್ ಮಾಡ್ಲೇ ಕೊಡ್ತೇನು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಳ್ಳೋ ಯೋಗ್ಯತೆ ನಿನಗೆಲ್ಲಿದೆಯೋ? ಕೊಚ್ಚೆ ನೀರ್ನಲ್ಲೂ ಕಾವೇರಿ ನದಿಯಲ್ಲೂ ಸೂರ್ಯನ ಬಿಂಬವೇ ಕಾಣುತ್ತೆ ಕಣೋ. ಆದ್ರೆ ಸೂರ್ಯನಿಗೇನು ಕೊಚ್ಚೆ ಅಂಟ್ಕೊಳ್ಳೋದಿಲ್ಲ. ನೋಡೋನ್ ಬುದ್ಧಿ ನೆಟ್ಟಿಗಿರ್ಬೇಕು ಅಷ್ಟೇ. ಯಾರೋ ಏನೋ ಹೇಳಿದ್ರಂತ ಇಲ್ಲದ್ದೆಲ್ಲ ಹೇಳಕ್ ಬರ್ತಾನೆ ಇಲ್ಲಿ. ಯಾರೋ ಏನೋ ಹೇಳೋದಲ್ಲಮ್ಮ, ನಾನೇ ನೋಡಿದ್ದೀನಿ ನನ್ನ ಕಣ್ಣಾರೆ. ಅಮ್ಮ ಅಮ್ಮ, ಗಂಗೆಷ್ಟು ಪವಿತ್ರನಾದ ನಿನಗೆ ಇವರು ದ್ರೋಹ ಮಾಡ್ತಾ ಇದ್ದಾರೆ. ದೇಹನ ಮಾರಿ ಹೊಟ್ಟೆ ಹೊಯ್ತಾ ಇರೋ ಈ ಹೀರ್ ಜಾತಿ ಕಮಲಮ್ಮನ ಜೊತೆಯಲ್ಲಿ ಇನ್ನೊಂದು ಸಾರಿ ಆ ಕಮಲಮ್ಮನ ವಿಷಯದಲ್ಲಿ ಇಂಥ ಮಾತಾಡಿದ್ರೆ ನೀನು ನಾವೇ ಸೇರಿಬಿಡ್ತೇನೆ. ಒಂದು ಸಲ ಯಾಕೆ, 1000 ಸಲ ಹೇಳ್ತಾ ಇದ್ದೀನಿ, ನೀವು ನನ್ನ ಹೆತ್ತ ತಾಯಿ ದ್ರೋಹ ಮಾಡ್ತಾ ಇದ್ದೀರಿ ಅಂತ ನನ್ನ ಪ್ರಾಣದ ಕಡೆ ಉಸಿರಿನವರೆಗೂ ಹೇಳ್ತೀನಿ. ಅಮ್ಮ ಅಮ್ಮ, ಆವತ್ ನಾನು ಮನೇಲಿ ಯಾಕೆ ನೆನ್ಕೊಂಡು ಬಂದೆ ಅಂತ ನಿನ್ ಗೊತ್ತಾ? ಆ ವೇಷ್ಯ ಕಮಲಮ್ಮನ ಮನೆಯಲ್ಲಿ ಈ ನಿನ್ನ ಸಾಕ್ಷಾತ್ ಶ್ರೀ ರಾಮಚಂದ್ರನ ರಾಸಕ್ರೀಡೆ ನೋಡ್ಲಾರದೆ. ಅಯ್ಯೋ ಏನು ಮಾಡ್ಲಿ ಹೊಡಿಲಿ, ಸುಮ್ಮನೆ ಇರಮ್ಮ, ತಮ್ಮ ತಪ್ಪನ್ನ ಮುಚ್ಕೊಳಕ್ ಬೇರೆ ದಾರಿ ಕಾಣದೆ ಹೊಡಿತಾ ಇದ್ದಾರೆ. ಹೊಡಿಲಿ ಹೊಡಿಲಿ, ಆದ್ರೆ ಇವ್ರಿಗೂ ಆ ಕಮಲಮ್ಮನಿಗೂ ಇರೋ ಸಂಬಂಧ ಏನು ಅಂತ ತಿಳ್ಕೊಳ್ಳೋವರೆಗೂ ನಾನು ಸುಮ್ಮನೆ ಇರೋದೇ ಇಲ್ಲ. ಏನಂದ್ರೆ ಯಾಕೆ ಈ ವಿಷು ಪರೀಕ್ಷೆ? ಅವಳಿಗೂ ನಿಮಗೂ ಏನ್ ಸಂಬಂಧ ಅಂತ ಹೇಳೇ ಬಿಡಿ. ಸೀತಾ ಸೀತಾ, ಅದನ್ನು ಮಾತ್ರ ಕೇಳಬೇಡ. ನಾನು ಹೇಳಿದರೆ ನಾನು ಹೇಳೋದೇ ನನ್ನ ಕ್ಷಮೆ. ಹಾಗಾದ್ರೆ ಹಾಗಾದ್ರೆ ಅವ್ರ ಮಾತು ನಿಜವೇ? ನನ್ನ ನಂಬಿಕೆ ಬಡವರಿಗೆ ಕಳಚಿ ಬೀಳ್ತಾ ಇದೆಯಲ್ಲ, ನೀವು ನನಗೆ ಮೋಸ ಮಾಡಿಬಿಟ್ರ? ನೀವು ನನಗೆ ಮೋಸ ಮಾಡಿಬಿಟ್ರ? ನನ್ ಮೊದ್ಲೇ ಗೊತ್ತಿತ್ತು ದೂರದ ಬೇಕಂದ್ರೆ ಅವನಿಗೆ ಎಂತ. ಈಗ ನೋಡಿದ್ಯಾ ನಾಟಕದ ಒಂದು ಬಂಡವಾಳ ಬಯಲೋಗೋಯ್ತಲ್ಲ, ಇನ್ಯಾಕೆ ಸುಮ್ಮನೆ ನಿಂತಿದ್ಯ? ಮಂಪದ ನಡೆ ಹೋಗೋಣ. ಐ ಆಮ್ ವೆರಿ ಸಾರಿ ಮಿಸ್ಟರ್ ಶ್ರೀಧರ್, ನಿಮ್ ತಾಯಿಯವ್ರನ್ನ ಹುಷಾರ ನೋಡ್ಕೊಳ್ಳಿ. ಮಾವನ ಮನೆ ಸತ್ಯ ನಡಿಯೇ, ಇನ್ಯಾಕೆ ನಡೆಸಿದ್ರೆ ನಡಿಯೇ.